ಸೆಲೆಬ್ರಿಟಿಗಳ ಬಗ್ಗೆ ಪ್ರತಿಯೊಂದು ವಿಷಯವನ್ನು ತಿಳಿದುಕೊಳ್ಳುವುದಕ್ಕೆ ಅಭಿಮಾನಿಗಳು ತುದಿಗಾಲಲ್ಲಿ ನಿಂತಿರುತ್ತಾರೆ. ಆದರೆ ಸೆಲೆಬ್ರಿಟಿಗಳು ಕೆಲವು ವಿಷಯಗಳನ್ನು ತಮ್ಮಲ್ಲಿಯೇ ಗೌಪ್ಯವಾಗಿಟ್ಟುಕೊಂಡಿರುತ್ತಾರೆ. ಅದರಲ್ಲೂ ಅವರ ಶಿಕ್ಷಣ ಪಡೆದ ಅಂಕಗಳು ಎಷ್ಟು ಅನ್ನೋದನ್ನು ಅಪ್ಪಿತಪ್ಪಿಯೂ ಬಾಯ್ಬಿಡಲ್ಲ. ಆದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗಲ್ಲ. ಅವರ ವಿದ್ಯಾಭ್ಯಾಸ ಹಿನ್ನೆಲೆ ತೀರಾ ರಹಸ್ಯವಾಗೇನೂ ಉಳಿದಿಲ್ಲ. ಅದೆಷ್ಟೋ ಬಾರಿ ಅವರೇ ಓದಿದ್ದೆ SSLC ಅಂತ ಹೇಳ್ಕೊಂಡಿದ್ದಾರೆ. ಹೀಗಾಗಿ ಡಿ ಬಾಸ್ ಫ್ಯಾನ್ಸ್ಗೆ ತಮ್ಮ ನೆಚ್ಚಿನ ನಟ 10ನೇ ತರಗತಿಯಲ್ಲಿ ಎಷ್ಟು ಮಾರ್ಕ್ಸ್ ಪಡೆದಿರಬಹುದು ಅನ್ನೋದನ್ನ ಕೆದಕೋಕೆ ಹೋಗಿರಲಿಲ್ಲ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕ್ರಾಂತಿ ಸಿನಿಮಾದ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಸರ್ಕಾರಿ ಶಾಲೆಯನ್ನು ಉಳಿಸುವ ಸಂದೇಶ ಹೊತ್ತು ಕ್ರಾಂತಿ ಮಾಡಲು ಹೊರಟಿದ್ದಾರೆ. ಇದೇ ಸಿನಿಮಾದ ಪ್ರಚಾರದ ವೇಳೆ ದರ್ಶನ್ ಸರ್ಕಾರಿ ಶಾಲೆಯಲ್ಲಿಯೇ ಓದಿರುವ ಬಗ್ಗೆ SSLC ಪಡೆದ ಅಂಕ ಎಷ್ಟು ಅನ್ನೋದನ್ನ ಗೌರೀಶ್ ಅಕ್ಕಿ ಸ್ಟುಡಿಯೋದಲ್ಲಿ ರಿವೀಲ್ ಮಾಡಿದ್ದಾರೆ. ಅದರ ಫುಲ್ ಡೀಟೇಲ್ಸ್ ಇಲ್ಲಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೆಚ್ಚು ಓದಿಲ್ಲ, ಓದಿದ್ದೇ 10ನೇ ತರಗತಿ ಅನ್ನೋದು ರಹಸ್ಯವಾಗಿ ಉಳಿಸಿಕೊಂಡಿಲ್ಲ. ಇನ್ನು ಸರ್ಕಾರಿ ಶಾಲೆಯ ಹಿನ್ನೆಲೆ ಇಟ್ಕೊಂಡು ಸಿನಿಮಾ ಮಾಡುತ್ತಿರುವುದರಿಂದ ತಾವು ಓದಿ ಶಾಲೆಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ. ನಾನು ಸರ್ಕಾರಿ ಶಾಲೆ ಹುಡುಗನೆ, ಮೈಸೂರಿನಲ್ಲಿ ಓದಿದ್ದು. ಮೊದಲು ಟೆರೆಸಿಯನ್ ಸ್ಕೂಲ್ನಲ್ಲಿ ಓದಿದ್ದೆ, JSS 1 ವರ್ಷ ಓದಿದೆ, ಆಮೇಲೆ ವೈಶಾಲಿಯಲ್ಲಿ ಓದಿದೆ. 10ನೇ ತರಗತಿವರೆಗೂ ಮೈಸೂರಿನಲ್ಲೇ ಓದಿದ್ದು, 10ನೇ ತರಗತಿನೇ ಕೊನೆ ಎಂದು ದರ್ಶನ್ ಹೇಳ್ಕೊಂಡಿದ್ದಾರೆ. ನಾನು ತುಂಬಾನೇ ಆವ್ರೇಜ್ ಸ್ಟೂಡೆಂಟ್ ಇದ್ದೆ. ಒಂದು ವಿಷಯ ಅಂತಲ್ಲ, ಎಲ್ಲದನ್ನು ನೋಡಿದ್ರು ಓಡಿ ಹೋಗೋಣ ಅಂತ ಅನ್ನಿಸುತ್ತಿತ್ತು. ಕ್ಲಾಸ್ನಿಂದ ಹೊರಗಡೆ ನಿಲ್ಲುತ್ತಿದ್ದ ವಿದ್ಯಾರ್ಥಿನಿ ನಾನು. ಏನಾದರೂ ಒಂದು ಕಾರಣಕ್ಕೆ ಹೊರಗಡೆ ನಿಲ್ಲುತ್ತಿದ್ದೆ. ಆದರೆ ಕನ್ನಡದ ಒಂದು ಕತೆ ನನಗೆ ತುಂಬಾನೇ ಇಷ್ಟಪಟ್ಟು ಓದ್ತದೆ, ಗೋಪಾಲಕೃಷ್ಣರ ಕತೆ. ಯಾವಾಗಲೂ ಅದನ್ನೇ ಓದುತ್ತಿದ್ದ. ನಮ್ಮ ಅಪ್ಪ ಲೋ ಯಾವಾಗಲೂ ಅದೇ ಓದುತ್ತಿದ್ಯಲ್ಲೋ ಅಂತ ಹೇಳ್ತಿದ್ರು. ಯಾಕಂದ್ರೆ ಹುಲಿ ಬರುತ್ತಲ್ಲ ಅಂತ ಓದುತ್ತಿದ್ದೆ ಎಂದು ವಿದ್ಯಾಭ್ಯಾಸದ ದಿನಗಳನ್ನು ನೆನಪಿಸಿಕೊಂಡಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಹತ್ತನೇ ತರಗತಿಯಲ್ಲಿ ಎಷ್ಟು ಅಂಕ ಗಳಿಸಿದ್ರು ಎನ್ನುವ ಪ್ರಶ್ನೆಗೆ ಹೀಗೆ ಉತ್ತರಿಸಿದ್ದಾರೆ, ಎಲ್ಲ ವಿಷಯಗಳಲ್ಲಿಯೂ ನಾನು ತೆಗೆದಿದ್ದು ಇಷ್ಟ. ದರ್ಶನ್ ಓದಿದ್ದು ಕೇವಲ 10ನೇ ತರಗತಿ ಅನ್ನೋದೇನು ನಿಜ, ಆದರೆ SSLC ದರ್ಶನ್ ಎಷ್ಟು ಅಂಕ ಪಡೆದಿದ್ರು, ಯಾವ ಯಾವ ವಿಷಯಕ್ಕೆ ಎಷ್ಟು ಮಾರ್ಕ್ಸ್ ಅನ್ನೋ ಕುತೂಹಲಕ್ಕೆ ಅವರೇ ತೆರೆ ಎಳೆದಿದ್ದಾರೆ. ಇನ್ನು 10ನೇ ತರಗತಿಯ ನನ್ನ ಮಾರ್ಕ್ಸ್ 210. ಅವಾಗೆಲ್ಲ 35 ಅಲ್ಲದೆ ಹಿಂದಿಗೆ 80 ಮಾರ್ಕ್ಸ್ ಇತ್ತು. ಎಲ್ಲ ಒಟ್ಟು ಸೇರಿಸಿದರೆ 210 ಮಾರ್ಕ್ಸ್. ನಮ್ಮ ಮನೆಯವರು ನನ್ನನ್ನು ಕರೆದುಕೊಂಡು ಹೋಗಿ ಮೆಕ್ಯಾನಿಕಲ್ ಡಿಪ್ಲೊಮೋಗೆ ಹಾಕಿದ್ರು. JSS ಪಾಲಿಟೆಕ್ನಿಕ್ನಲ್ಲಿ ಸೇರಿಸಿದ್ರು. 6 ತಿಂಗಳು ಹೆಂಗೋ ಕಷ್ಟಪಟ್ಟು ಓದಿದೆ. ಆಮೇಲೆ ನನ್ನ ಕೈಯಲ್ಲಿ ಆಗಲ್ಲ ಇದು ಅಂತ ಕೈ ಮುಗಿದುಬಿಟ್ಟು ಎಂದು ಗೌರೀಶ್ ಅಕ್ಕಿ ಸ್ಟುಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ. ಮಾತನಾಡುತ್ತಾ ಶಾಲೆಯಲ್ಲಿ ಇವರೇ ನನ್ನ ಮೆಚ್ಚಿನ ಶಿಕ್ಷಕಿ ಎಂದು ಹೇಳ್ಕೊಂಡಿದ್ದಾರೆ ದರ್ಶನ್. ಶಿಕ್ಷಕರು ಯಾರು ಸ್ಟ್ರಿಕ್ಟ್ ಇರಲಿಲ್ಲ. PK ಮಿಸ್ ಅಂತ ಇದ್ರು, ಅವರು ಬಂದಾಗ ಸ್ವಲ್ಪ ಗಂಭೀರವಾಗಿರುತ್ತಿದ್ದೆವು. ಇನ್ನೊಬ್ರು ಚಂದ್ರಶೇಖರ್ ಸರ್ ಅಂತ ಇದ್ರು, ಅವರು ಬಂದ್ರೆ ನಾವು ಹೆಸರುತ್ತಿದ್ದೆವು. ಯಾಕಂದ್ರೆ ಮೊದಲು ಒದೆ ಬೀಳುತ್ತಿದ್ದು ನಮಗೇನೆ, ಯಾಕಂದ್ರೆ ತುಂಬಾ ತೀಟೆ ಮಾಡುತ್ತಿದ್ದೆವು. ಆದ್ರೆ 7ನೇ ತರಗತಿಯಲ್ಲಿ ಮಾತ್ರ ಚಂಪಕ ಮಿಸ್ ಅಂತ ಇದ್ರು. ಅವರು ಸ್ಕೂಲ್ನಲ್ಲಿ ನನ್ನ ಫೇವ್ರೆಟ್ ಮಿಸ್, ಯಾಕಂದ್ರೆ ಅವರು ತುಂಬಾನೇ ಸಾಫ್ಟ್ ಇದ್ರು ಎಂದು 10ನೇ ತರಗತಿವರೆಗಿನ ಶಿಕ್ಷಣದ ಬಗ್ಗೆ ಮಾತನಾಡಿದ್ದಾರೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟೈಮ್ ಕನ್ನಡ. ನಾನು ಯಶಸ್ವಿನಿ. ದಿನನಿತ್ಯದ ಸುಧಾರಣೆಗಾಗಿ ನೋಡ್ತಾ ಇರಿ ನ್ಯೂಸ್ ಟೈಮ್ ಕನ್ನಡ.